ರೇ ಮಿಸ್ಟರ್ ತ್ಯಾಗರಾಜ್ ನಿಮ್ಮ ಪಾಯ್ ಬೆಂಕಿ ಹಾಕ ಅಲ್ಲ ರೇ ನಾವು ಯಾರು ಯಾವನು ಗೊತ್ತಿಲ್ಲ ಅಲ್ಲ ಕಣ್ರಿ ಇನ್ನ ನಾವು ಯಾರು ಅಂತ ಜನಗಳಿಗೆ ಅಷ್ಟಾಗ ಗೊತ್ತಿಲ್ಲ ನಾವು ಯೋಗರಾಜ್ ಅಂಡ್ ತ್ಯಾಗರಾಜ್ ಡಿಟೆಕ್ಟಿವ್ಸ್ ಬರೀ ಡಿಟೆಕ್ಟಿವ್ಸ್ ಅಲ್ಲ ವರ್ಲ್ಡ್ ಕ್ಲಾಸ್ ಡಿಟೆಕ್ಟಿವ್ಸ್ ಅಲ್ಲ ರೇ ಏನ್ರಿ ಅದ್ ನಿಮ್ಗೆ ಚೆನ್ನಾಗಿದೆ ಎಷ್ಟು ದಿನ ಆಯ್ತಲ್ರಿ ನನ್ ಗನ್ ಕೆಟ್ಟೋಗಿದೆ ಮುರಿದೋಗಿದೆ ಆ ಗನ್ ರೆಡಿ ಮಾಡಿಸ್ಕೊಡಿ ಅಥವಾ ಹೊಸ ಗನ್ ಕೊಡಿಸಿ ಅಂತ ಕೇಳಿದೆ ಹೊಸ ಗನ್ನು ಕೊಡಿಸಿಲ್ಲ ರಿಪೇರಿನೂ ಮಾಡಿಸ್ತಾ ಇಲ್ಲ ಅದಕ್ಕೆ ನಮ್ಮ ಒಂದು ಯೋಗ್ಯತೆಗೆ ಒಂದು ಸರಿಯಾಗಿರೋ ಬಟ್ಟೆ ಬೇಡವೇನ್ರಿ ನೋಡ್ರಿ ನೋಡ್ರಿ ಏನ್ರಿ ಪ್ಯಾಂಟ್ ಟೈಟ್ ಈ ಲಾಸ್ಟ್ ಬಟನ್ ಹಾಕೊಂಡಿದ್ದೀನಿ ಜಿಪ್ ಹಾಕಾಗ ಮೇಲೆ ಕೆಳಿತೀನಿ ಕೆಳಗಡೆ ಬರುತ್ತೆ ಮೇಲೆ ಕೆಳಿತೀನಿ ಕೆಳಗಡೆ ಬರುತ್ತೆ ಅದಕ್ಕೆ ನಾನು ಏನ್ರಿ ಮಾಡ್ಲಿ ಯಾಕೇನ್ರಿ ಕಷ್ಟ ಪಟ್ಕೊಂಡು ನಾವು ಕೇಸ್ಗೋಸ್ಕರ ಎಲ್ಲಾ ಕಡೆ ಅಳ್ದಾಡ್ತಿದ್ರೆ ನೀವೇನ್ರಿ ಮಾಡ್ತೀರಾ ಬಂದ್ ಬಂದ್ ಕಡೆ ಎಲ್ಲ ಬಜ್ಜಿ ಬೋಂಡ ಎಲ್ಲಾನು ತಿಂತೀರ ಆತರ ತಿಂದ್ರೆ ಮೊಟ್ಟೆ ಬೆಳಿದ್ರೆ ಇನ್ನೇನ್ರಿ ಆಗುತ್ತೆ ಸುಮ್ನೆ ಬಾಯ್ ಮುಚ್ಕೊಂಡು ಏನೋ ಫೈವ್ ಸ್ಟಾರ್ ಹೋಟೆಲ್ ಕರ್ಕೊಂಡ್ ಬಂದಿರೋ ಅಂತ ಇಷ್ಟೊಂದೆಲ್ಲ ಮಾತಾಡ್ತಾ ಇದ್ದೀರಾ ಯಾವ್ದೋ ಕೇಸ್ಗೋಸ್ಕರ ಕರ್ಕೊಂಡ್ಬಂದಿರ್ತೀರಾ ಹೌದು 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 ಯಾವ್ದೋ ಕೇಸ್ಗೋಸ್ಕರನೇ ಕರ್ಕೊಂಡ್ ಬಂದಿದ್ದು ಆದ್ರೆ ನೀವೇನ್ ಮಾಡಿದ್ರಿ ಅಲ್ಲಿ ಎಲ್ಲೋ ಬಿಟ್ಟಿ ಊಟ ಸಿಕ್ತು ಅನ್ಕೊಂಡು ಗಲತ್ತಾಗಿ ತಿನ್ಬಿಟ್ಟು ಎರಡೆರಡು ಬೀಡ ಎರಡೆರಡು ಬೀಡ ನೋಡಿ ಬಾಯೆಲ್ಲ ಹೆಂಕಿ ಅಂತಾಗಿದೆ ಎರಡು ಬೀಡ ತಿಂದ್ರೆ ಬರೀ ಪ್ಯಾಂಟ್ ಎಲ್ಲ ಕಣ್ರಿ ಈ ಕೋಟು ಈ ಕೋಟು ಊಟ ಇದಾಗ್ಬಿಡುತ್ತೆ ನಾನೇನು ಆಯ್ಕೊಂಡ್ ಪಾಯ್ಕೊಂಡ್ ತಿಂತೀನಪ್ಪ ನಿಮ್ಗೇನು ನೀವಂತೂ ಏನ್ ಸಂಬಳ ಕೊಡ್ತಾ ಇಲ್ಲ ಅಲ್ಲ ಏನೋ ಫೈವ್ ಸ್ಟಾರ್ ಹೋಟ್ಲ್ ಕರ್ಕೊಂಡ್ ಬಂದಿದ್ದೀರಲ್ಲ ಈ ಫೈವ್ ಸ್ಟಾರ್ ಹೋಟ್ಲ್ ಅಲ್ಲಿ 24,000 ಎವ್ರಿ ಡೇ ಅಂದ್ರೆ ಪ್ರತಿ ದಿನಕ್ಕೆ 24,000 ರೂಪಾಯಿ ಅಂತದೊಂದು ರೂಮ್ ಇದೆ ಆ ರೂಮ್ ನ ಬುಕ್ ಮಾಡಿಸ್ಬಿಟ್ಟು ಮಜಾ ಮಾಡ್ಸಕಾಗತ್ತ ಏನು ಆಗತ್ತಾ ಅಲ್ಲಿಗೆ ನಿಮ್ಮ ಪ್ರಕಾರ ನನಗೆ ಹಾಗಲ್ಲ ಅನ್ನೋ ಲೆವೆಲ್ ಗೆ ಮಾತಾಡುತ್ತೆ ಏನ್ ಬೇಕಾದ್ರೂ ಆಗುತ್ತೆ ಆದ್ರೆ 24,000 ರೂಪಾಯಿ ರೂಮ್ ಅಲ್ಲ ಈ ಹೋಟೆಲ್ ನಲ್ಲಿ ಒಬ್ಬ ವಾಚ್ಮ್ಯಾನ್ ಇದಾನೆ ಅವನಿಗೊಂದು ಶೆಡ್ ಕೊಟ್ಟಿದ್ರೆ ಆ ಒಂದು ಶೆಡ್ ನಲ್ಲಿ ಬೇಕಾದ್ರೆ ಮಾಡಿಸ್ತೀನಿ ತ್ಯಾಗರಾಜ್ ನಾನು 24,000 ರೂಪಾಯಿ ರೂಮ್ ಬಗ್ಗೆ ಮಾತಾಡ್ತಾ ಇದೀನಿ ನೀವು ನೋಡಿದ್ರೆ ಯಾವ್ದೋ ವಾಚ್ಮ್ಯಾನ್ ಶೆಡ್ ಮಾಡ್ಕೊಂಡಿದ್ದಾನೆ ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ತಾ ಇದೀರಲ್ಲ ರೇ ನನ್ನ ಯೋಗ್ಯತೆ ಏನು ಅದೇ ಸಿಗ್ನಲ್ ಮಜಾ ಮಾಡದೆ